ಕಥೆಗಳ ತಾರತಮ್ಯವನ್ನು ಇಲ್ಲಿ ಹೇಳುತ್ತಾರೆ. ಪ್ರಾರಂಭದಲ್ಲಿ ಭಗವಂತ ಬರ್ತಾನೆ, ಹಾಗಾಗಿ ಭಗವಂತನ ಮಹಿಮೆಯನ್ನು ಮೊಟ್ಟ ಮೊದಲು ನಿರೂಪಣೆ ಮಾಡ್ತಾರೆ. ದೇವರ ಸ್ವರೂಪ ಗೊತ್ತಾದರೆ, ಅವನ ಸರ್ವೋತ್ತಮ ಸ್ವರೂಪ ಗೊತ್ತಾದರೆ ಉಳಿದ ಅವರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಪ್ರಾರಂಭದಲ್ಲಿ ಭಗವಂತನ ಚಿಂತನೆಯನ್ನು ನಮ್ಮ ಮುಂದೆ ಇಡ್ತಾರೆ. ನಮ್ಮ ಸಂಕಲ್ಪನೆ ಹಾಗೆ ಅನಂತ ಅವತಾರಾತ್ಮಕ ಅಂತ ನಾವು ಚಿಂತನೆ ಮಾಡಬಹುದು. ಇಷ್ಟು ಅವತಾರಗಳು ಯಾರಿಗೂ ಇಲ್ಲ. ಭಗವಂತನಿಗೆ ಎಷ್ಟು ಅವತಾರ ಅಷ್ಟು ಅವತಾರಗಳು ಯಾರಿಗೂ ಇಲ್ಲ. ಈಗ ಲಕ್ಷ್ಮೀದೇವಿಗೆ ಅವತಾರ ಇದೆ, ಭಗವಂತನ ಜೊತೆಗೆ ಬರುವವಳು. ಆದರೆ ಭಗವಂತನ ವ್ಯಕ್ತಿಯಷ್ಟು ಲಕ್ಷ್ಮಿಯ ವ್ಯಕ್ತಿ ಇಲ್ಲ. ಉದಾಹರಣೆಗೆ ನೋಡಿ, ಪರಶುರಾಮ ದೇವರಾಗಿ ಬರ್ತಾರೆ, ಹರಿಣಿಪತಿಯಾದರೂ ಹರಿಣಿ ಪಕ್ಕದಲ್ಲಿ ಕೂಡಲಿಕ್ಕಿಲ್ಲ. ವಿದ್ಯಾಸ ದೇವರಾಗಿ ಅವತಾರ ಮಾಡ್ತಾರೆ, ಹಾಗಾಗಿ ವ್ಯಕ್ತಿ ಇಲ್ಲ. ಹಾಗಾಗಿ ಭಗವಂತನ ಅನಂತ ಅವತಾರದ ಜೊತೆಗೆ ಲಕ್ಷ್ಮೀದೇವಿ ಅವಿವ್ಯಕ್ತನಾಗಿ ಭೂಮಿಯಲ್ಲಿ ಬರುವುದಿಲ್ಲ. ಹಾಗಾಗಿ ಅನಂತ ಅವತಾರ, ಸ್ವತಂತ್ರವಾಗಿ ಅನಂತ ಅವತಾರ, ಅನನ್ಯಾಧೀನವಾದ ಅನಂತ ಅವತಾರ, ಗುಣಪರಿಪೂರ್ಣತ್ವೇನ ಅನಂತ ಅವತಾರ, ಅದು ಭಗವಂತನಿಗೆ ಮಾತ್ರ ಮೀಸಲಾತಿ. ಈ ಭಗವಂತನ ಅವತಾರಗಳಲ್ಲಿ ಇಲ್ಲಿ 22 ಅವತಾರಗಳನ್ನು ಹೇಳುತ್ತಾರೆ. ನಿಮ್ಮ ಪುಸ್ತಕ ಪ್ರಕಾರ ನನಗೆ ಗೊತ್ತಿಲ್ಲ, ನನ್ನ ಪುಸ್ತಕ ಪ್ರಕಾರ ಆಗಿದೆ. ಇದರಲ್ಲಿ ಇಲ್ಲಿ ಏನಾಗಿದೆ ಅಂತಂದರೆ, ಇದರಲ್ಲಿ ಒಂದು ಔಚಿತ್ಯ ಏನು ಅಂತಂದರೆ, ನಾನು ಹೇಳಲಿಕ್ಕೆ ಹೊರಟದ್ದು, ಇದು 23ನೇ ಸಂಧಿ. ಇಲ್ಲಿ ಏನಿದೆ ಅಂದರೆ 22 ಭಗವಂತನ ರೂಪಗಳಿವೆ. ಜಗನ್ನಾಥದಾಸರು ಏನು ಮಾಡ್ತಾರೆ ಅಂದರೆ, 23ನೇ ಸಂಧಿಗೆ ಬರುವಾಗ 22 ಭಗವಂತನ ರೂಪಗಳಿಗೆ ನಮಸ್ಕಾರ ಮಾಡಿ 23ನೇ ಸಂಧಿಗೆ ಬರಲಿಕ್ಕೆ ಪ್ರವೇಶ ಮಾಡಿದ್ದರಿಂದ 22 ಭಗವಂತನ ರೂಪಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ತುಂಬ ಇದಕ್ಕೆ ಜಗನ್ನಾಥದಾಸರಿಗೆ ಈ ಸಂಧಿಯ ಕ್ರಮ ವಿವಕ್ಷಿತ ಅನ್ನೋದಕ್ಕೆ ಇದೊಂದು ಗಮಕ. ಇದರಲ್ಲಿ ಭಗವಂತನ 22 ಅವತಾರಗಳಲ್ಲಿ ಒಂದೊಂದು ನೀವು ಚಿಂತನೆ ಮಾಡಿದರೂ ಕೂಡ ತಾರತಮ್ಯಕ್ಕೆ ಪೂರಕವಾಗಿರತಕ್ಕಂಥದ್ದು ಇದು. ಒಂದೊಂದು ಅವತಾರ ನಿಮಗೆ ತೆಗೆದು ನೋಡಿ, ಮೀನ, ಕೂರ್ಮ, ಕ್ರೋಡ ಅಂತ ಹೇಳ್ತಾರೆ. ಇದೆಲ್ಲ ಗೊತ್ತಿರತಕ್ಕ ಶಬ್ದಗಳೇ. ಮೀನ ಅಂದರೆ ನಿಮ್ಮ ಕನ್ನಡದಲ್ಲಿ ಏನು ಮೀನು ಅಂತ ಹೇಳ್ತೀರಿ, ಸಂಸ್ಕೃತದಲ್ಲಿ ಅದನ್ನು ಮೀನ ಅಂತ ಹೇಳ್ತಾರೆ. ಮೀನು ಅಂದರೆ ಕನ್ನಡ ಆಯಿತು, ಮೀನ ಅಂದರೆ ಸುಸಂಸ್ಕೃತ ಆಯಿತು, ಮೀನ ಅಂತ ಹೇಳ್ತಾರೆ. ಇದು ಕನ್ನಡನೂ ಹೌದು ಸಂಸ್ಕೃತನೂ ಹೌದು. ಹರಿಕಥಾಮೃತ ಸಾರ ಮೀನ ಅಂತ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ, ಕೂರ್ಮ ಅಂತ ದೇವರನ್ನು ಸ್ತೋತ್ರ ಮಾಡ್ತಾರೆ. ಈ ಮೀನ ಅಂತ ಹೇಳುವಾಗ ಮತ್ಸ್ಯಾವತಾರವನ್ನು ನಮ್ಮ ಮುಂದೆ ಜಗನ್ನಾಥದಾಸರು ಪ್ರಸ್ತುತಪಡಿಸ್ತಾರೆ. ಭಾಗವತ ಗೊತ್ತಿದ್ದವರಿಗೆ ಮೀನ ಅಂತ ಹೇಳುವಾಗ ಭಗವಂತನ ಸರ್ವೋತ್ತಮತ್ವ ಗೊತ್ತಾಗ್ತದೆ. ನಮ್ಮ ವೈವಸ್ವದ ಮನ್ವಂತರದ ಮೂಲ ಪ್ರವರ್ತಕನಾದ ವೈವಸ್ವದ ಮನುವಿಗೆ ಅನುಗ್ರಹ ಮಾಡಿದ ದೇವರು. ಹೇಗೆ ಅನುಗ್ರಹ ಮಾಡಿದ ಅಂತಂದರೆ, ಭಗವಂತನ ಅನುರೂಪದಿಂದ ಬೃಹದ್ರೂಪದ ತನಕ ವ್ಯಾಪ್ತಿ ದರ್ಶನ ಅವರಿಗಾಗಿದೆ. ಅವರು ಬೊಗಸೆ ಹಿಡಿದು ನೀರಿನಲ್ಲಿ ಸಂಗ್ರಹ ಮಾಡಿದ್ದು ಪುಟ್ಟ ಮೀನು, ಆದರೆ ಮನೆಯಿಂದ ಮತ್ತೆ ಪುನಃ ಸಮುದ್ರಕ್ಕೆ ಬರುವಾಗ ಬೃಹತ್ತು ಬೃಹತ್ತು ಬೃಹತ್ ಅಂದರೆ ಅಣುವಿನಿಂದ ಪ್ರಾರಂಭ ಮಾಡಿ ಬೃಹತ್ತಿನ ತನಕ ಮತ್ಸ್ಯದ ವಿಶ್ವರೂಪವನ್ನು ಈ ಮೈವಸ್ವದ ಮನು ಕಂಡವ. ಹಾಗಾಗಿ ಭಗವಂತನ ಈ ವಿಶ್ವರೂಪ ಅಣುವಿನಿಂದ ಬೃಹತ್ತಿನ ತನಕದ ವ್ಯಾಪ್ತಿಯ ಮೂಲಕ ಎಲ್ಲ ದೇವತೆಗಳನ್ನು ಮೀರಿ ನಿಂತವ ಮೀನ ಅನ್ನೋದನ್ನು ನಮಗೆ ತೋರಿಸಿಕೊಡ್ತಾರೆ. ಮೀನ ಅಂದರೆ ಅರ್ಥ ಏನು ಅಂತ ಅಂದರೆ, ಜ್ಞಾನಿಗಳಿಗೂ ಸ್ವಾಮಿಯಾದವ ಅಂತ ಅದಕ್ಕೆ ಅರ್ಥ. ಮಾ ಅಂದರೆ ಜ್ಞಾನ, ಮೀ ಅಂದರೆ ಇಂಗ್ಲೀಷಿನ ಮೀ ಅಷ್ಟೇ ಅಲ್ಲ, ಸಂಸ್ಕೃತದಲ್ಲಿ ಮೀ ಅಂದರೆ ಜ್ಞಾನವುಳ್ಳವರು ಅಂತ ಅರ್ಥ. ಜ್ಞಾನವುಳ್ಳವರು ಯಾರ್ಯಾರಿದ್ದಾರೆ, ಮಾ ಉಳ್ಳವರು ಯಾರಿದ್ದಾರೆ ಅವರೆಲ್ಲ ಮೀಗಳು. ಮೀನ ಅಂದರೆ ಆ ಜ್ಞಾನಿಗಳಿಗೆ ಇನ, ಇನ ಅಂದರೆ ಸ್ವಾಮಿ, ನಿಯಾಮಕನಾದವ. ಜ್ಞಾನಿಗಳು ಯಾರು, ಮುಖ್ಯತಃ ಜ್ಞಾನಿಗಳು ಅಂದರೆ ವಾಯುದೇವರು, ಅವರಿಗೆ ಸ್ವಾಮಿ ಅಂತ ಅರ್ಥ. ವಾಯುದೇವರಿಗಿಂತಲೂ ಶ್ರೇಷ್ಠಳಾದ ಜ್ಞಾನಿ ಲಕ್ಷ್ಮೀದೇವಿ, ಅವಳಿಗೂ ಇನ, ಅವಳಿಗೂ ಸ್ವಾಮಿ. ಈ ಮೀನ ಎಂಬ ಶಬ್ದದಿಂದ ಜಗನ್ನಾಥದಾಸರು ತಾರತಮ್ಯಕ್ಕೆ ಪೂರಕವಾಗಿ ಸರ್ವೋತ್ತಮತ್ವವನ್ನು ಎಷ್ಟು ಸುಂದರವಾಗಿ ನಮಗಿಲ್ಲಿ ನಿರೂಪಣೆ ಮಾಡಿಕೊಡ್ತಾರೆ. ತಾರತಮ್ಯದಲ್ಲಿ ಭಗವಂತ ಸರ್ವೋತ್ತಮ ಯಾಕೆಂತಂದರೆ, ಮೊದಲು ಹುಟ್ಟಿದವ ಅಷ್ಟೇ ಅಲ್ಲ, ಮೊದಲು ಅಭಿವ್ಯಕ್ತನಾದವ ಅಷ್ಟೇ ಅಲ್ಲ, ಅವನು ಸರ್ವಜ್ಞರಲ್ಲಿ ಮೂರ್ಧನ್ಯ, ಅವನಂತಹ ಸರ್ವಜ್ಞ ಇನ್ನೊಬ್ಬರಿಗಿಲ್ಲ. ಇದು ತಿಳಿಸುವುದು ಮೂಲ ಉದ್ದೇಶ. ಹಾಗಾಗಿ ಮೀನ ಎಂಬ ಶಬ್ದದಿಂದ ಜ್ಞಾನಿಯಾದ ವಾಯುದೇವರಿಗಿಂತ ಜ್ಞಾನಿನಿ ಆದ ಮಹಾಲಕ್ಷ್ಮೀ ದೇವಿಗೆ ಇನ, ಇನ ಅಂದರೆ ಸ್ವಾಮಿ ಅಂದರೆ ಬರೀ ಗಂಡ ಅಂತ ಅಷ್ಟೇ ಅರ್ಥ ಅಲ್ಲ, ಇನ ಅಂದರೆ ಒಳಗೆ ಕೂತು ಜ್ಞಾನವನ್ನು ಕೊಡುವವ.
ಹಾಗಾಗಿ ಒಳಗಿನಿಂದ ಜ್ಞಾನಪ್ರದವಾದ ರೂಪ ಅಂದರೆ ಇದು ಸರ್ವೋತ್ಕೃಷ್ಟ, ಹಾಗಾಗಿ ಉಳಿದವರೆಲ್ಲ ಇವರಿಗಿಂತ ಕೆಳಗೆ ಬರುವವರು ಅನ್ನುವ ಚಿಂತನೆ ಇದರಲ್ಲಿ ತುಂಬಿರತಕ್ಕಂಥದ್ದು ಮೀನ ಅನ್ನುವ ಶಬ್ದದಿಂದ. ಅದರ ಮೇಲೆ ಕೂರ್ಮ ಅಂತ, ಕೂರ್ಮಾವತಾರ ಯಾಕಾಯಿತು, ಉಳಿದವರು ಸೋತಾಗಲೇ ಇಬ್ಬರೂ ಹಗ್ಗ ಹಿಡಿದಿದ್ದಾರೆ, ವಾಸುಕಿಯ ಬಾಯಿಯನ್ನು ಕೆಲವರು ಕೈ ಪುಚ್ಛವನ್ನು ಕೆಲವರು ಹಿಡಿದಿದ್ದಾರೆ, ಹಗ್ಗ ಹಿಡಿದು ಜಗ್ಗಾಟ ಪ್ರಾರಂಭ ಮಾಡಿದ್ದಾರೆ. ಆದರೆ ಹಗ್ಗ ಹಿಡಿದು ಕಡಗೋಲನ್ನು ಮತನೆ ಮಾಡ್ತಾ ಇದ್ದಾರೆ, ಆದರೆ ಕಡುಗೋಲೇ ನೀರಲ್ಲಿ ಮುಳುಗುವ ಹೋಗುವ ಪ್ರಸಂಗ ಬಂತು. ಏನು ಮಾಡಬೇಕೀಗ, ಕೈಯಲ್ಲಿ ಹಗ್ಗ ಕಡುಗೋಲು ನೀರಿನಲ್ಲಿ ಏನು ಕಡೆಯುವುದು. ಇಂತಹ ಸಮಸ್ಯೆ ಬಂದಾಗ, ದೇವತೆಗಳ ಕಣ್ಣಲ್ಲಿಯೂ ನೀರು ಬಂದಾಗ, ಭಗವಂತ ಕೂರ್ಮನಾಗಿ ಮಂದರ ಪರ್ವತಕ್ಕೆ ಬೆನ್ನು ಕೊಟ್ಟವ. ಒಂದ್ಸಲ ನೀವು ಬೇಕಾದ್ರೆ ಪ್ರಯೋಗ ಮಾಡಿ ನೋಡಿ, ನಿಮ್ಮ ಮಕ್ಕಳ ಹತ್ರ ಹೇಳಿ ಕಡುಗೋಲು ನಿಮ್ಮ ಬೆನ್ನ ಮೇಲೆ ಇಟ್ಟು ಇಬ್ಬರಿಗೆ ಹಗ್ಗ ಕೊಟ್ಟು ಜಗ್ಗಾಟ ಮಾಡಲಿಕ್ಕೆ ಹೇಳಿ. 15 ದಿವಸ ನೀವು ಹೇಳೋದಿಲ್ಲ ಅಷ್ಟೇ ಬೆನ್ನೋವಲ್ಲಿ, ಅದು ಇಡೀ ದೇವತೆಗಳ ಘಟನೆ, ಇಡೀ ದೈತ್ಯರ ವೃಂದ ಒಟ್ಟಿಗೆ ಸೇರಿ ಮಥನೆ ಮಾಡಿದರೂ ಕೂಡ ಆನೆ ಅದರ ಬೆನ್ನು ಎಷ್ಟು ಗಟ್ಟಿಯಾಗಿತ್ತು ಅಂತ ಆ ಮಂದರ ಪರ್ವತಕ್ಕೆ ಆಶ್ರಯನಾದ. ಅಂದರೆ ದೇವತೆಗಳಿಗಿಂತ ದೈತ್ಯರಿಗಿಂತ ಶ್ರೇಷ್ಠನಾದವ, ಇಂತಹ ಬಲ ಇನ್ನೊಬ್ಬರಿಗಿಲ್ಲ ಅನ್ನೋದು ತೀರ್ಮಾನ ಆದದ್ದು ಈ ಕೂರ್ಮ ಅವತಾರದಲ್ಲಿ. ಮನುಷ್ಯರು ಬಿಡಿ, ಆಚೆ ದೇವತೆಗಳಿಗೂ ಸರಿ ಹೋಗುವುದಿಲ್ಲ, ಈಚೆ ದೈತ್ಯರಿಗೂ ಬರುವುದಿಲ್ಲ. ಯಾಕೆ ದೈತ್ಯರಷ್ಟು ಕೆಟ್ಟವರಲ್ಲ, ದೇವತೆಗಳಷ್ಟು ಸರ್ವೋತ್ಕೃಷ್ಟರಲ್ಲ, ಹಾಗೆ ಮಧ್ಯದಲ್ಲಿ ಜೊತಾಡುವವರು. ದೈತ್ಯರಿಗಿಂತ ದೇವತೆಗಳಿಗಿಂತ ವಿಶಿಷ್ಟವಾದ ಬಲ ಭಗವಂತನದ್ದು ಅಂತಂದರೆ ಇದು ಸರ್ವೋತ್ಕರ್ಷಕ್ಕೆ ಮಿಗಿಲಾಗಿರ್ತಕ್ಕ ಒಂದು ಉದಾಹರಣೆಯಾಗಿ ಕೊಟ್ಟದ್ದು ಕೂರ್ಮ. ಕೂರ್ಮ ಅಂದರೆ ಏನು, ಊರ್ಮಿ ಅಂದರೆ ತೆರೆಗಳು, ಅಲೆಗಳು, ಅದನ್ನು ಕುಸಿತಗೊಳಿಸಿದವ. ಸಮುದ್ರದ ಅಲೆ ಎಷ್ಟು ಅಂತ ನಿಮಗೆ ಗೊತ್ತು, ಸಮುದ್ರಕ್ಕೆ ಇಳಿಯುವುದು ಬೇಡ, ನೋಡಿದ್ರೆ ಸಾಕು ಬೇಡ ಇಲ್ಲಿ ಸ್ನಾನ ಮಾಡುವುದು ಅಂತ ಕಾಣಿಸ್ತದೆ. ಅಲೆಯೇ ನಮಗೆ ಭಯವನ್ನು ಉಂಟು ಮಾಡಿಕೊಡುವಂಥದ್ದು. ಸಮುದ್ರ ಮಥನೆ ಮಾಡುವಾಗ ಅಲೆಗಳು ಹೇಗಿರಲಿಕ್ಕಿಲ್ಲ, ಅಷ್ಟು ಅಲೆಗಳು ಬಂದರೂ ಕೂಡ ಭಗವಂತ ಕೂರ್ಮನಾಗಿ ಅಲ್ಲಿ ಪ್ರವೇಶ ಮಾಡಿ ಆ ಊರ್ಮಿ ಆ ತೆರೆಗಳು ಏನೂ ಅಲ್ಲ ಅಂತ ಮಾಡಿದ ತಾಕತ್ತಿನ ಸರ್ವೋತ್ಕೃಷ್ಟ ದೇವರು ಅಂತ ತೋರಿಸುವುದು ಮೂಲ ಉದ್ದೇಶ. ಊರ್ಮಯ ಕುಸಿತಾಹ ಏನ ಅದು ಕೂರ್ಮ. ಆ ಊರ್ಮಿ ಏನೇ ಆಗಿರಲಿ ನಮಗೇನಂತೆ, ಅದಕ್ಕಿಂತ ದೊಡ್ಡ ಊರ್ಮಿ ಅಂದರೆ ನಮ್ಮ ಸಂಸಾರದ ಊರ್ಮಿಗಳು, ಸಂಸಾರದ ಅಲೆಗಳು, ಅದು ನಮ್ಮ ಮೇಲೆ ಮತ್ತೆ ಮತ್ತೆ ಅಪ್ಪಳಿಸುವಂಥದ್ದು. ಏನಿದ್ರೂ ಇಂತಹ ಸಮಸ್ಯೆಗಳು ಬರೆದು ಜಪಕ್ಕೆ ಪೂಜೆಗೆ ಪಾಠಕ್ಕೆ ಪ್ರವಚನಕ್ಕೆ ಕೂತಾಗಲಿ, ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು, ನೀವು ಜಪಕ್ಕೋ ಪೂಜೆಗೋ ಕೂಡುವಾಗ ನೀವು ಎಲ್ಲಿ ಕೂಡಬೇಕು, ಕೂರ್ಮಾಸನದಲ್ಲಿ ಕೂಡಿ ಅಂತ ಕೂರ್ಮನನ್ನು ಪ್ರಾರ್ಥನೆ ಮಾಡಿ, ಕೂರ್ಮಾಯ ನಮಃ ಅಂತ ಚಿಂತನೆ ಮಾಡಿ ನೀವು ಆಸನದಲ್ಲಿ ಕೂತ್ಕೊಳ್ಳಿ, ಯಾವ ಊರ್ಮಿಯೂ ನಿಮ್ಮನ್ನು ಬಾಧಿಸುವುದಿಲ್ಲ ಕೂರ್ಮನ ಅನುಗ್ರಹದಿಂದ. ಮಂದರ ಪರ್ವತವನ್ನೇ ಗಟ್ಟಿಯಾಗಿ ಆಧಾರವಾಗಿ ಕೊಟ್ಟು ಭಗವಂತ ನಿಲ್ಲಿಸಿದ್ದಾನೆ ಗಟ್ಟಿಯಾಗಿ ಅಂತಂದರೆ ನಾವೆಂತ ಆ ಮಂದರ. ಹಾಗಾಗಿ ನಮಗೂ ರಕ್ಷಣೆ ಕೊಡ್ತಾನೆ ಭಗವಂತ, ನಮ್ಮ ಮನಸ್ಸಿನ ಚಲನೆಯನ್ನು ದೂರ ಮಾಡ್ತಾನೆ, ಧ್ಯಾನಕ್ಕೆ ಬೇಕಾದ ಎಲ್ಲ ಅವಕಾಶಗಳನ್ನು ಕಲ್ಪಿಸಿ ಕೊಡ್ತಾನೆ. ಹಾಗಾಗಿ ಈ ತಾರತಮ್ಯದ ಕೊನೆಯಲ್ಲಿ ಭಗವಂತನ ಚಿಂತನೆ ಹೀಗೆ, ಅಂದರೆ ಮನಸ್ಸು ನಿಯಂತ್ರಣ ಮಾಡಲಿಕ್ಕಾಗದೇ ಇದ್ದದ್ದನ್ನು ನಿಯಂತ್ರಣ ಮಾಡುವ ಶಕ್ತಿ ಭಗವಂತ, ಆ ಮನಸ್ಸಿನ ಮೇಲೆ ಅಪ್ಪಳಿಸುವ ಊರ್ಮಿಗಳನ್ನು ಕುಸಿತಗೊಳಿಸುವ ಕೂರ್ಮ ಅಂತ ಭಗವಂತನನ್ನು ಚಿಂತನೆ ಮಾಡಿ ಅಂತ ಪ್ರಾರಂಭದಲ್ಲಿ ಕೂರ್ಮನ ಚಿಂತನೆಯನ್ನು ಕೊಟ್ಟರು. ಮೀನ ಕೂರ್ಮ ಕ್ರೋಡ ನರಹರಿ, ಕ್ರೋಡ ಅಂತ, ಕ್ರೋಡ ಅಂದರೆ ಹಂದಿ ಅಂತ ಅರ್ಥ. ಜಗನ್ನಾಥದಾಸರು ಯಾಕೆ ಹಂದಿಯನ್ನು ಸ್ತೋತ್ರ ಮಾಡ್ತಾರೆ, ರಾಯಚೂರು ಮಾನವಿಯಲ್ಲಿ ಜಾಸ್ತಿ ಆಗಿದೆ ಅಂತನಾ. ಕ್ರೋಡ ಅಂತಂದರೆ ಅವರು ಸ್ತೋತ್ರ ಮಾಡುವ ಕ್ರೋಡ ಅಂತಂದರೆ ಅದು ಜ್ಞಾನಾನಂದಮಯವಾದ ಕ್ರೋಡ, ಆ ಕ್ರೋಡವನ್ನು ಸ್ತೋತ್ರ ಮಾಡ್ತಾರೆ. ಯಾಕೆಂತಂದರೆ ಇಡೀ ದೇವತೆಗಳು ಕೈಚೆಲ್ಲಿ ಕೂತಾಗ, ಏನೂ ಮಾಡಲಿಕ್ಕಾಗದೇ ಇದ್ದಾಗ ಭಗವಂತ ವರಾಹನಾಗಿ ಅವತರಿಸಿದ, ಬ್ರಹ್ಮದೇವರ ನಾಸಾರಂಧ್ರದಿಂದ ಪುಟ್ಟ ರೂಪದಿಂದ ಹಂದಿಯಾಗಿ ಭಗವಂತ ವರಾಹ ರೂಪದಿಂದ ಧರೆಗಿಳಿದು ಬಂದ. ಮಾಡಿದ ಕೆಲಸ ಏನು, ಬೃಹತ್ತಾದ, ಬೃಹತ್ತಾಗಿ ಈ ನೀರಿನಲ್ಲಿ ಪ್ರಳಯೋದಕದಲ್ಲಿ ಪ್ರವೇಶ ಮಾಡಿ ಹಿರಣ್ಯಾಕ್ಷನನ್ನು ಕಿವಿಗೆ ಬಡಿದು ಸಂಹಾರ ಮಾಡಿದ ರೂಪ ವರಾಹ. ಅಷ್ಟೇ ಅಲ್ಲ, ಆ ಭೂಮಿ ನೀರಲ್ಲಿ ಮುಳುಗಿದ್ದನ್ನು ಮೇಲಕ್ಕೆ ಎತ್ತಿ ತನ್ನ ದಾಡೆಯಲ್ಲಿಟ್ಟು ರಕ್ಷಣೆ ಮಾಡಿದ ರೂಪ ಅದು ವರಾಹ ರೂಪ. ಹಾಗಾಗಿ ಎಲ್ಲ ದೇವತೆಗಳು ವರಾಹನಿಗೆ ತನ್ನ ಪ್ರಣಾಮಗಳನ್ನು ಅಭಿನಂದನೆಗಳನ್ನು ಎಲ್ಲ ಸಮರ್ಪಣೆ ಮಾಡಲೇಬೇಕು. ಯಾಕೆಂತಂದರೆ ವರಾಹದೇವರು ಇಲ್ಲ ಅಂತ ಆದರೆ
ಭೂಮಿಯೇ ಇಲ್ಲ, ಭೂಮಿಯೇ ಇಲ್ಲ ಅಂತಾದರೆ ಯಾರು ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಯಾವ ದೇವತೆಗಳಿಗೂ ಮಾಡಲಿಕ್ಕಾಗದೇ ಇರತಕ್ಕಂತಹ ಸಾಧನೆಯನ್ನು ಮಾಡಿ ತೋರಿಸಿದವ, ಸಾಧನೆಗೆ ಅನುಕೂಲ್ಯವನ್ನು ಮಾಡಿಸಿಕೊಟ್ಟ ರೂಪ ಅದು ಕ್ರೋಡ. ಹಾಗಾಗಿ ಅವನಿಗೆ ವಿಶೇಷವಾಗಿ ವರಾಹನನ್ನು ಸ್ತೋತ್ರ ಮಾಡ್ತಾರೆ. ಅಂದರೆ ಈ ತಾರತಮ್ಯದಲ್ಲಿ ಕೊನೆಗೆ ವರಾಹನೇ ಬರುದು, ಯಾಕಂದ್ರೆ ಉಳಿದವರು ಮಾಡುವುದನ್ನು ವರಾಹ ಮಾಡಿದರೆ ವರಾಹದೇವರು ಯಾಕೆ ಬರಬೇಕಿತ್ತು? ಇನ್ನೊಬ್ಬರಿಗೆ ಮಾಡಲಿಕ್ಕಾಗದೇ ಇದ್ದ ಭೂಮಿಯ ಉದ್ಧಾರವನ್ನು ಎತ್ತಿ ಹಿಡಿಯುವ ಕೆಲಸ ಅದು ಭಗವಂತ ಮಾಡಿದ್ದಾನೆ, ಅದಕ್ಕೆ ಕ್ರೋಡ ಅಂತ. ಸಂಸ್ಕೃತದಲ್ಲಿ ಕ್ರೋಡ ಅಂತಂದರೆ ಕ್ರೂಡ ನಿಮಜ್ಜನೆ ಅಂತ ಧಾತು. ಭಗವಂತ ಹಂದಿಯಾಗಿ ಮುಳುಗಿದ, ಎಲ್ಲಿ ಅಂದರೆ ಡ್ರೈನೇಜಲ್ಲಿ ಮುಳುಗಿದ್ದಲ್ಲ, ಈ ಪ್ರಯೋದಕದಲ್ಲಿ ಮುಳುಗಿದ. ಮುಳುಗುದು ಎಲ್ಲರೂ ಮುಳುಗ್ತಾರೆ, ನಾವು ಹೋಗಿ ಮುಳುಗಬಹುದು. ಮುಳುಗುವುದು ಕಷ್ಟ ಅಲ್ಲ, ಮುಳುಗಿ ಮೇಲೆ ಬರುವುದು ಕಷ್ಟ ಅಲ್ಲ, ಮುಳುಗಿದ್ದನ್ನು ಮೇಲೆ ಎತ್ತಿ ತರುವುದು ಕಷ್ಟ ಅಂತ. ಹಾಗೆ ಮುಳುಗಿದ ಭೂಮಿಯನ್ನು ಮೇಲಕ್ಕೆ ಎತ್ತಿದ್ರಿಂದ ಭಗವಂತನಿಗೆ ಕ್ರೋಡ ಅಂತ ಹೆಸರು. ಹಾಗಾಗಿ ಈ ತಾರತಮ್ಯ ಸಂಧಿ ಬಹಳ ಕ್ಲಿಷ್ಟವಾಗಿರತಕ್ಕಂಥದ್ದು. ಅದು ಹೇಳಿಕೊಂಡು ಹೋಗ್ತೇವೆ, ಆದರೆ ತಲೆಯಲ್ಲಿ ಉಳಿಯಬೇಕು ಅಲ್ಲ, ಮನಸ್ಸಲ್ಲಿ ಮತಿತ ಆಗಬೇಕು, ಸಾಕಾಗುವುದಿಲ್ಲ. ನಮ್ಮ ಧ್ಯಾನದಲ್ಲಿ ಪ್ರತಿಯೊಂದು ಸಲವೂ ಅಷ್ಟು ದೇವತೆಗಳಿಗಿಂತ ಮಿಗಿಲಾದವ ಅನ್ನುವ ಎಚ್ಚರ ಬರಬೇಕು. ಅಂದರೆ ಕೆಳಗಿನ ದೇವತೆಯಿಂದ ಎತ್ತಿ 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 ಸರ್ವೋತ್ತಮನ ತನಕ ನಮ್ಮನ್ನು ಮೇಲಕ್ಕೆ ಎತ್ತಬೇಕಾದ್ರೆ ಆ ಕ್ರೋಡರೂಪಿಯಾದ ಭಗವಂತನೇ ಸಮರ್ಥ ಅಂತ ಚಿಂತನೆ ಕೊಡ್ಲಿಕ್ಕೋಸ್ಕರ ಕ್ರೋಡ ಅಂತ. ಅವನು ನೀರಲ್ಲಿ ಮುಳುಗಿ ಭೂಮಿಯನ್ನು ಅಲ್ಲ, ಭೂಮಿಯಲ್ಲಿದ್ದ ಸಾಧಕರನ್ನು ನಮ್ಮ ಎತ್ತಿ ಹಿಡಿದ ರೂಪ ಅಂತ ಜಗನ್ನಾಥದಾಸರು ಸ್ತೋತ್ರ ಮಾಡ್ತಾರೆ. ಮೀನ ಕೂರ್ಮ ಕ್ರೋಡ, ಮೀನ ಕೂರ್ಮ ಕ್ರೋಡ ಅಂತ. ಅದರ ಮೇಲೆ ನರಹರಿ ಅಂತ ಹೇಳ್ತಾರೆ. ನರಹರಿ ಅಂತ, ನರಹರಿ ಅಂತಂದ್ರೆ ಹರಿ ಅಂದರೆ ಸಿಂಹ, ನರ ಅಂದರೆ ನರ, ನರಸಿಂಹ, ನರ ಹರಿ ಅಂದರೆ ನರಸಿಂಹ ಅನ್ನುವಂತಹ ಅರ್ಥ ಕೊಡತಕ್ಕಂಥದ್ದು. ನರಸಿಂಹ ಅಂತಂದರೆ ನಮ್ಮ ಭಾಷೆಯಲ್ಲಿ ನರನೂ ಹೌದು ಸಿಂಹನೂ ಹೌದು ಅಂತ, ಭಾಗವತ ಭಾಷೆಯಲ್ಲಿ ನರನೂ ಅಲ್ಲ ಸಿಂಹನೂ ಅಲ್ಲ ಅಂತ. ನರಸಿಂಹದೇವರ ಹತ್ರ ಕೇಳಿದ್ರಂತೆ, ಹಿರಣ್ಯಕಶಿಪುವೇ ಕೇಳಿದಂತೆ, ನೀನು ನರನ ಅಲ್ಲ ಅಂತ ಹೇಳಿದಂತೆ, ನೀನು ಸಿಂಹನ ಅಲ್ಲ ಅಂತ ಹೇಳಿದಂತೆ. ಅದಕ್ಕೆ ನರಸಿಂಹ ಅಂತ ಹೆಸರು. ನರನ ಅಂತ ಕೇಳಿದ್ರೆ ಸಿಂಹ ಅಂತ ಹೇಳಿದ್ರಂತೆ, ಸಿಂಹನ ಅಂತ ಕೇಳಿದ್ರೆ ನರ ಅಂತ ಹೇಳಿದ್ರಂತೆ. ಒಟ್ಟಿಗೆ ಅರ್ಥ ಏನಂದ್ರೆ ನರನೂ ಅಲ್ಲ ಸಿಂಹನೂ ಅಲ್ಲ ಅಂತ. ಕೇಳಿದಂತೆ ಪ್ರಹ್ಲಾದ, ಸ್ವಾಮಿ ನನ್ನ ಅಪ್ಪ ಕೇಳಿದ್ರೆ ನರನೂ ಅಲ್ಲ ಸಿಂಹನೂ ಅಲ್ಲ ಅಂತ ಯಾಕೆ ಹೇಳಿದಿ? ನರನೂ ಹೌದು ಸಿಂಹನೂ ಹೌದು ಅಂತ ಯಾಕೆ ಹೇಳಲಿಲ್ಲ ಅಂತ? ಪ್ರಹ್ಲಾದ, ನಾನು ನರನೂ ಹೌದು ಸಿಂಹನೂ ಹೌದು ಅಂತಂದ್ರೆ ಹಿರಣ್ಯಕಶಿಪುವನ್ನು ಕೊಲ್ಲಿಕ್ಕೆ ನನಗೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಅವನು ವರ ಇದೆ, ನ ಮೃಗೈಹಿ ನ ಮಾನುಷೈಹಿ ಅಂತ. ಅವನು ಕೊಲ್ಲಬೇಕಾದ್ರೆ ಮೃಗನೂ ಆಗಬಾರದು, ಮನುಷ್ಯನೂ ಆಗಬಾರದು, ಪ್ರಾಣಿಗಳೂ ಆಗಬಾರದು ಅಂತ. ಒಂದ್ವೇಳೆ ನಾನು ನರನೂ ಹೌದು ಹರಿಯೂ ಹೌದು ಅಂತಂದ್ರೆ ಹಿರಣ್ಯಕಶಿಪುವಿನ ಉದರವನ್ನು ಹರಿಯಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಿರ್ಲಿಲ್ಲ ಅಂತ. ಯಾಕೆ ಅವನನ್ನು ಕೊಲ್ಲಿಕ್ಕಾಯಿತು ಅಂದ್ರೆ ನಾನು ನರ ಅಲ್ಲ ಹರಿ, ಹರಿ ಅಲ್ಲ ನರ, ಆದ್ರಿಂದ ನರಹರಿಯಾಗಿ ಅವನನ್ನು ಕೊಲ್ಲಿಕ್ಕಾಯಿತು ಅಂತ. ಆ ಯಾರಿಂದಲೂ ಕೊಲ್ಲಿಕ್ಕಾಗದೇ ಇದ್ದ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿರತಕ್ಕಂತಹ ಶಕ್ತಿ ಅದು ನರಹರಿ. ಅಂದ್ರೆ ಅವನು ಏನು ಹೇಳಿದವ ನರಹರಿ, ಏನು ಮುಂಭಾಗದಲ್ಲಿ ಹೇಳಿದವ ಅಂದ್ರೆ ಹಿರಣ್ಯಕಶಿಪು ನನಗಿಂತ ಮಿಗಿಲಾದ ದೇವರು ಯಾರಿದ್ದಾರೆ ಅಂತ ಕೇಳಿದವ. ಅಂದ್ರೆ ನಾನೇ ದೇವರು ಅಂತ ಹೇಳಿದವ. ಒಂದ್ ವೇಳೆ ನಾನೇ ದೇವರಾದ್ರೆ ಈ ತಾರತಮ್ಯೆಯಲ್ಲಿ ದೇವರು ಎಲ್ಲಿ, ಈ ಸರ್ವೋತ್ತಮತ್ವ ಎಲ್ಲಿ ಬರಲಿಕ್ಕೆ ಅವಕಾಶ? ಎಲ್ಲಿವರೆಗೆ ನಾನೇ ದೇವರು ಅಂತ ಹೇಳ್ತಾನೆ ಅಲ್ಲಿವರೆಗೆ ಈ ತಾರತಮ್ಯ ಬೃಹತ್ ತಾರತಮ್ಯ ಕನ್ನಡಿಯೊಳಗಿದ್ದ ಗಂಟು ಅಷ್ಟೇ, ಏನು ಉಪಯೋಗಕ್ಕೆ ಬರುವಂತಹದ್ದಲ್ಲ. ಯಾವಾಗ ಸರ್ವೋತ್ತಮತ್ವ ಬೃಹತ್ ತಾರತಮ್ಯಕ್ಕೆ ಅವಕಾಶ ಬರೋದು ಅಂತಂದ್ರೆ ನರೋತ್ತಮನಾದ್ರೆ ಮಾತ್ರ. ಅಂದ್ರೆ ನಾನು ದೇವರು ಒಂದು ಅನ್ನುವ ಸಿದ್ಧಾಂತ ಹೋಗಿ ನಾನು ದೇವರು ಅಲ್ಲ ದೇವರು ಎತ್ತರದಲ್ಲಿರುವವ ಅಂತ ಚಿಂತನೆ ಬರಬೇಕಾದ್ರೆ ಹಿರಣ್ಯಕಶಿಪು ಸಂಹಾರ ಆಗಬೇಕು. ಹಿರಣ್ಯಕಶಿಪು ಸಂಹಾರ ಅಂದ್ರೆ ನಮ್ಮೊಳಗೆ ನಾನೇ ದೇವರು ಅಂತ ಬೀಗುವ ಆ ಕೆಟ್ಟ ಚಿಂತನೆ, ಅದನ್ನು ಸಂಹಾರ ಮಾಡಿದ ಶಕ್ತಿ ಒಂದೇ ನರಸಿಂಹದೇವರು. ಯಾವಾಗಲೂ ಬರುವುದು ಅದೇ. ಹಿರಣ್ಯಕಶಿಪು ಸತ್ತು ಎಷ್ಟು ಯುಗ ದಾಟಿತು, ಆದರೂ ಒಳಗಿಂದ ಹಿರಣ್ಯಕಶಿಪು ಅಹಮಸ್ಮಿಯಿಂದ ಹೇಳುತ್ತಲೇ ಇರ್ತಾನೆ ಅಲ್ವಾ? ಒಂಚೂರು ಏನೋ ಒಂದು ರಿಸಲ್ಟ್ ಒಳ್ಳೆದು ಬಂತು, ಅಹಂ ಬ್ರಹ್ಮಾಸ್ಮಿ ಅಂತಲೇ ಹೇಳುವವರು. ಹಾಗಾಗಿ ಹಿರಣ್ಯಕಶಿಪು ಸತ್ರು ನನಗಿಂತ ಮಿಗಿಲು ಯಾರು ಅನ್ನುವ ಪ್ರಶ್ನೆ ಒಳಗಿಂದ ಒಳಗೆ ತುಂಬಿಕೊಂಡಿರ್ತದೆ. ತಾರತಮ್ಯ ಪುಸ್ತಕದಲ್ಲಿ ಮಾತ್ರ ಮಸ್ತಕಕ್ಕೆ ಬರಬೇಕಾದ್ರೆ ನರಹರಿಯ ಅನುಗ್ರಹ ಬೇಕು. ಅದಕ್ಕೆ ಜಗನ್ನಾಥದಾಸರು ನರಹರಿ ಅಂತ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾರೆ. ಮೀನ ಕೂರ್ಮ ಕ್ರೋಡ ನರಹರಿ ಮಾಣವಕ ಭೃಗುರಾಮ ದಶರಥ ಸೂನು. ಮಾಣವಕ ಮಾಣವಕ ಅಂತಂದ್ರೆ
ನಿಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಮಾಣಿ ಅಂತ, ಹುಡುಗ ಅಂತ, ಬ್ರಹ್ಮಚಾರಿ ಅಂತ ಅದಕ್ಕೆ ಅರ್ಥ. ಮಾನವಖ, ಮಾನವ ಅಂದರೂ ಅಷ್ಟೇ ಅರ್ಥ, ಮಾನವಖ ಅಂದರೂ ಒಂದೇ ಅರ್ಥ. ಅಂದರೆ ಒಬ್ಬ ಹುಡುಗನಾಗಿ ಬಂದು ಹುಡುಗಾಟಿಕೆಯಲ್ಲಿ ಯಾರನ್ನು ತುಳಿಬೇಕು, ಯಾರನ್ನು ಎತ್ತಿ ಹಿಡಿಬೇಕು, ಆ ಕೆಲಸ ಮಾಡಿದವ ಮಾನವಕನಾಗಿ ಬ್ರಹ್ಮಚಾರಿಯಾಗಿ ಬಂದಿರತಕ್ಕಂತಹ ವಾಮನ ರೂಪಿಯಾದ ಭಗವಂತ ಅಂತ. ದೇವರು ಏನು ಮಾಡಿದ? ಹುಡುಗನಾಗಿ ಬಂದ, ಬಂದು ಒಬ್ಬನಿಗೆ, ಒಬ್ಬನಿಂದ ತಗೊಂಡ, ಇನ್ನೊಬ್ಬನಿಗೆ ಕೊಟ್ಟ, ಬಲಿಯಿಂದ ಕಸಿದುಕೊಂಡ, ಇಂದ್ರನಿಗೆ ಕೊಟ್ಟ. ಒಂದು ವೇಳೆ ಬಲಿಯ ಯಾಗ ಸಂಪೂರ್ಣ ಆಗಿದ್ರೆ, ಅರ್ಥಾತ್ ಅಮನ್ದೇವರು ಬರಲಿಲ್ಲ ಅಂತಾದರೆ ಈ ತಾರತಮ್ಯನೇ ಬಿದ್ದು ಹೋಗ್ತಿತ್ತು. ಯಾಕಂತಂದರೆ ಇಂದ್ರ ಶ್ರೇಷ್ಠ ಅಂತ ಬಾಯಲ್ಲಿ ಮಾತ್ರ ಆಗ್ತಿತ್ತು. ಇಂದ್ರ ಸೋತಿದ್ದ, ಬಲಿ ಗೆದ್ದು ಬಿಡ್ತಿದ್ದ, ಹಾಗಾಗಿ ಬಲಿಯನ್ನು ಭಗವಂತ ತುಳಿದ. ನಮಗೆ ಅನಿಸ್ತದೆ ದೇವರು ಒಬ್ಬನನ್ನು ಎತ್ತಿ ಹಿಡಿದಕ್ಕ ಒಬ್ಬನನ್ನು ತುಳಿಬಹುದಾ ಅಂತ. ಅದಕ್ಕೆ ಹೇಳ್ತಾರೆ, ಯಾರನ್ನು ಯಾವಾಗ ತುಳಿಬೇಕೋ ಆವಾಗ ತುಳಿಬೇಕು, ಯಾವಾಗ ಎತ್ತಿ ಹಿಡಬೇಕೋ ಆವಾಗ ಎತ್ತಿ ಹಿಡಬೇಕು ಅಲ್ವಾ. ತುಳಿಬೇಕಾದ ಪ್ರಸಂಗದಲ್ಲಿ ಎತ್ತಿ ಹಿಡಿದ್ರೆ ಈ ಸಿದ್ಧಾಂತನೇ ಅವ್ಯವಸ್ಥಿತವಾಗಿ ಹೋಗ್ತದೆ. ಹಾಗಾಗಿ ಭಗವಂತ ಒಮ್ಮೆ ತುಳಿತಾನೆ, ಒಮ್ಮೆ ಎತ್ತಿ ಹಿಡಿತಾನೆ. ಅದನ್ನು ಯಾರು ಬೇಜಾರು ಮಾಡಬೇಡಿ. ದೇವರು ನನಗೆ ಇಷ್ಟು ಜಪ ಮಾಡಿದ್ದಕ್ಕೆ, ಇಷ್ಟು ಕ್ಲಾಸಿಗೆ ಹರಿಕಥಾಮಸಾರ ಪಾರಾಯಣ ಮಾಡಿದ್ದಕ್ಕೆ ದೇವರು ತುಳಿಯುದ, ಒಂದ್ಸಲ ಬಲಿಯನ್ನು ನೆನಪಿಸಿಕೊಳ್ಳಿ, ಥ್ಯಾಂಕ್ಸ್ ಅಂತ ಒಂದ್ಸಲ ಹೇಳಿಬಿಡಿ. ಯಾವಾಗ ಎತ್ತಿದ ಇಂದ್ರ ಅಂತ ಒಂದ್ಸಲ ಚಿಂತನೆ ಮಾಡಿಬಿಡಿ. ಅಂದರೆ ಮಾನವಕನಾಗಿ ಭಗವಂತ ಯಾವ ಕಾಲದಲ್ಲಿ ಏನು ಮಾಡಬೇಕೋ ಅದನ್ನು ಮಾಡಿದವ ಅಂತ. ಎಷ್ಟು ಸುಲಭದಲ್ಲಿ ಅನಾಯಾಸವಾಗಿ ಭಗವಂತ ಬಲಿಯನ್ನು ತುಳಿದ ಅಂತ. ಮಾನವಕನಾಗಿ ಅಂತ, ಮಾನವಕ ಅಂದರೆ ಭಿಕ್ಷೆ ಬೇಡಿ ಅಂತ. ನಮ್ಮಲ್ಲಿ ಏನು ಕಲ್ಪನೆ ಇದೆ ಅಂದರೆ ಬೇಡುವುದು ಅಂತಂದರೆ ಅದು ನಿಕೃಷ್ಟ ಕೆಲಸ ಅಂತ, ಕೊಡುವುದು ಅಂದರೆ ಉತ್ಕೃಷ್ಟವಾದ ಕೆಲಸ ಅಂತ. ದೇವರು ಹೇಳಿದ ಅದು ತಪ್ಪು ಅಂತ. ಯಾಕೆಂದರೆ ನಾನು ಬೇಡಿದವ, ಬಲಿ ಕೊಡುವವ, ಹಾಗಾಗಿ ನಾನು ಬೇಡಿ ದೊಡ್ಡವನಾದೆ, ಬಲಿ ಕೊಟ್ಟು ಚಿಕ್ಕವನಾದ ಅಂತ. ಹಾಗಾಗಿ ಕೊಡುವವ ನಾನು ಕೊಡ್ತೇನೆ ಅಂತ ಭ್ರಮಿಸಿದರೆ ಅವನು ಚಿಕ್ಕವನಾಗ್ತಾನೆ. ಅವನಿಗೆ ಬಲಿಗೆ ಏನಿತ್ತು ಅಂದರೆ ನಾನು ಕೊಡುವವ, ದೇವರು ತೆಕ್ಕೊಳ್ಳುವವ ಅಂತ ಇತ್ತು. ಭಗವಂತ ಅವನನ್ನು ತುಳಿದು ಇಂದ್ರನಿಗೆ